ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲಕ್ಷ್ಮೀಸ್ ಕಿಚನ್ ನೋಡಿ ಫ್ರೆಂಡ್ಸ್ ದಶಮಿ ದಿವಸ ನಾನು ಮಾಡಿದ್ದು ಲಂಚು ವಿಜಯದಶಮಿ ದಿವಸ ನಾನು ಏನೇನು ಲಂಚ್ ಮಾಡಿದ್ದೀನಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಕಡಲೆಕಾಳು ನೆನೆಸ್ಕೊಂಡು ಕುಕ್ಕರ್ನಲ್ಲಿ ವಿಷಲ್ ಎರಡು ವಿಷಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಇಲ್ಲಿ ನಾನು ಮಸಾಲೆ ರುಬ್ಕೊಂಡಿದ್ದೀನಿ ಚೆನ್ನಾಗಿ ಮಸಾಲೆಗೆ ಮತ್ತು ಪೂರಿ ಕುರಿಗೆ ಹಿಟ್ಟು ಕಳಿಸ್ಕೊಂಡಿದ್ದೀನಿ ಕ್ಯಾರೆಟ್ ಹೆಚ್ಕೊಂಡಿದ್ದೀನಿ ಮತ್ತು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಏನೇನು ಡಿಶ್ ಮಾಡ್ತೀನಿ ನೋಡೋಣ ಫ್ರೆಂಡ್ಸ್ ಹಾಗೆ ಒಂದು ಕುಕುಂಬರ್ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಇದೆ ಇವಾಗ ಅದಕ್ಕೆ ನಾವು ಬಿರಿಯಾನಿ ಎಲೆ ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ಒಂದು ಮೆಣ ಒಣ ಮೆಣಸಿನ್ಕಾಯಿ ಚಕ್ಕೆ ಏಲಕ್ಕಿ ಹಾಕ್ಕೊಳ್ಳೋಣ ಎಣ್ಣೆಗೆ ನೋಡಿ ಫ್ರೆಂಡ್ಸ್ ಇವಾಗ ಅದು ಸ್ವಲ್ಪ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಇವಾಗ ಜೀರಿಗೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ನಾವು ರುಬ್ಬಿರೋ ಮಸಾಲೆ ಹಾಕ್ಕೊತಾ ಇದ್ದೀವಿ ಫ್ರೆಂಡ್ಸ್ ಆವಾಗಲೇ ತೋರಿಸಿದ್ನಲ್ಲ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಎರಡು ಈರುಳ್ಳಿ ಎರಡು ಟೊಮೆಟೊ ಒಂದು ಒಂದು ಅರ್ಧ ಇಂಚು ಶುಂಠಿ ಮತ್ತು ಒಂದು ಆರು ಏಳು ಬೆಳ್ಳುಳ್ಳಿ ಗಾರ್ಲಿಕ್ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಅದನ್ನು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬಾಡಿಸ್ಕೊಬೇಕು ಆ ಮಸಾಲೆನ ನೋಡಿ ಮಸಾಲೆ ಬಾಡಿದ್ಮೇಲೆ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಡ್ರೈ ಮಸಾಲೆ ಹಾಕ್ಕೊಂಬೋಣ ಇದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಒಣಮೆಣ್ಸಿನ್ಕಾಯಿ ಪುಡಿ ಅರ್ಧ ಸ್ಪೂನು ಅರ್ಧ ಸ್ಪೂನು ಧನಿಯಾ ಪುಡಿ ಮತ್ತು ಕಾಲು ಸ್ಪೂನು ಗರಂ ಮಸಾಲೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅರ್ಶನ ಅರ್ಶನ ಪುಡಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡೋಣ ನೋಡಿ ಇವಾಗ ಇಲ್ಲೊಂದು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಶುಂಠಿ ಬೆಳ್ಳುಳ್ಳಿದು ಘಾಟು ಸ್ವಲ್ಪ ಕಮ್ಮಿ ಆಗಲಿ ಅಂತ ಸ್ವಲ್ಪ ಹಾಲು ಇದ್ದೀನಿ ನೀವು ಸ್ವಲ್ಪ ಮೊಸರೂ ಹಾಕ್ಕೊಬೋದು ಇಲ್ಲ ಅಂದರೆ ಗೋಡಂಬಿ ರುಬ್ಬಿರೋ ಪೇಸ್ಟು ಹಾಕ್ಕೊಬೋದು ಫ್ರೆಂಡ್ಸ್ ನೋಡಿ ಅದು ಚೆನ್ನಾಗಿ ಎಣ್ಣೆ ಬಿಡ್ತಾ ಬಂದಿದೆ ಕುಕ್ಕಾಯಿತು ನೋಡಿ ಫ್ರೆಂಡ್ಸ್ ಇವಾಗ ಬೇಯಿಸ್ಕೊಂಡಿರೋ ಚೆನ್ನ ಅಂದರೆ ಕಡಲೆಕಾಳನ್ನ ಇದ್ದೀನಿ ಕುಕ್ಕರ್ನಲ್ಲಿ ಒಂದು ಎರಡು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ನೆನೆಸಿರೋ ಕಡಲೆಕಾಳಿದು ನೆನೆಸಿ ಬೇಯಿಸ್ಕೊಂಡಿರೋದು ಇವಾಗ ಅದು ಗಟ್ಟಿ ಈ ಗ್ರೇವಿನ ಗಟ್ಟಿ ಆಗೋಕೆ ಬಿಡೋಣ ಫ್ರೆಂಡ್ಸ್ ಇವಾಗ ಸಾಲ್ಟ್ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಬ್ಯಾಲೆನ್ಸ್ ಆಗೋಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆಗಬೇಕಂದ್ರೆ ಸ್ವಲ್ಪ ಸಕ್ಕರೆ ಹಾಕಬೇಕಾಗುತ್ತೆ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಆವಾಗ ನೋಡಿ ಇವಾಗ ಚೆನ್ನಾಗಿ ಮಸಾಲೆ ರೆಡಿ ಆಯಿತು ನೋಡಿ ಇವಾಗ ನಾನೊಂದು ಪ್ಲೇನ್ ಪಲಾವ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ತುಪ್ಪ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಕಾಯೋಕೆ ಇಟ್ಟಿದ್ದೀನಿ ಒಂದು ಚಕ್ಕೆ ಲವಂಗ ಬಿರಿಯಾನಿ ಎಲೆ ಮತ್ತು ಸ್ಟಾರ್ ಅನ್ನೀಸ್ ಹಾಕಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಏನೂ ಹಾಕ್ತಾ ಇಲ್ಲ ಸಿಂಪಲ್ಲಾಗಿ ವೆಜ್ ಪಲಾವ್ ಜೀರಾ ವೆಜ್ ಪಲಾವ್ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂದು ಮರಾಠಿ ಮೊಗ್ಗು ಮತ್ತು ಸೋಂಫ್ ಹಾಕ್ತಾಯಿದ್ದೀನಿ ಸ್ವಲ್ಪ ಮತ್ತು ಜೀರಿಗೆ ಸೋಂಫು ಜೀರಿಗೆ ಎಲ್ಲ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿಬಿಡೋಣ ಫ್ರೆಂಡ್ಸ್ ಇವಾಗ ಜೀರಿಗೆ ರೋಸ್ಟ್ ಆಗಿದೆ ಈಗ ನೋಡಿ ಆಲೂಗಡ್ಡೆ ಹೆಚ್ಚಿರೋ ಒಂದು ಎರಡು ಆಲೂಗಡ್ಡೆನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಈರುಳ್ಳಿ ಏನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಸುಮ್ಮನೆ ಪ್ಲೇನ್ ಪಲಾವ್ ಇದೆ ಅಷ್ಟೆ ನೋಡಿ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ನಾನು ಹೆಚ್ಚಿರೋ ಒಂದೇ ಒಂದು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಕ್ಯಾರೆಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ನೋಡಿ ಒಂದು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಬಾಡಿಸ್ಬಿಟ್ಟು ಇವಾಗ ಎಣ್ಣೆಲೇ ಚೆನ್ನಾಗಿ ಬಾಡಿಸ್ಬೇಕು ಫ್ರೆಂಡ್ಸ್ ಆಲೂಗಡೆ ಸ್ವಲ್ಪ ಬೇಯೋಕ್ಕೆ ಎಣ್ಣೆಲಿ ಬಾಡಿಸಾದ್ಮೇಲೆ ಇವಾಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಇಲ್ಲಿ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ನಾನು ನೋಡಿ ಸ್ವಲ್ಪ ಪುದೀನ ಎಲೆ ಇದ್ದೀನಿ ಕೊತ್ತಂಬರಿನೂ ಹಾಕೊಬೋದು ನಾನು ಇಲ್ಲಿ ಪುದೀನ ಹಾಕಿದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಅನ್ನ ಅಕ್ಕಿನ ತೊಳೆದಿಟ್ಟಿರೋದನ್ನ ಹಾಕೊಂಬೋಣ ಇವಾಗ ಇದನ್ನು ಕುಕ್ ಆಗಕ್ಕೆ ಬಿಡೋಣ ಫ್ರೆಂಡ್ಸ್ ನೋಡಿ ಅರ್ಧ ಲೆಮನ್ ಹಾಕ್ಕೊತಾ ಇದ್ದೀನಿ ಆವಾಗ ಹುಡುಡಿಯಾಗಿ ಬರುತ್ತೆ ಪಲಾವು ಅರ್ಧದಲ್ಲಿ ಇನ್ನು ಕಾಲು ಭಾಗ ಹಾಕ್ಕೊಳ್ಳಿ ಸಾಕು ಅದು ಅನ್ನ ಹುಡುಡಿಯಾಗಿ ಬರೋಕ್ಕೆ ಫ್ರೆಂಡ್ಸ್ ನೋಡಿ ಇವಾಗ ಪ್ಲೇನ್ ಪಲಾವ್ ರೆಡಿಯಾಗಿದೆ ಇವಾಗ ನೆಕ್ಸ್ಟ್ ಡಿಶ್ ನೋಡೋಣ ಫ್ರೆಂಡ್ಸ್ ಅದು ದಮ್ಗಿಟ್ಟಿದ್ದೀನಿ ಸ್ವಲ್ಪ ನೋಡಿ ಇದು ಸಿಂಪಲ್ ಆಗಿರೋದು ನೋಡಿ ಫ್ರೆಂಡ್ಸ್ ಹಾಲು ಚೆನ್ನಾಗಿ ಇದು ಸಿಂಪಲ್ ಆಗಿರೋ ನಾನು ದಿಢೀರ್ ಅಂತ ಶಾಹಿ ತುಕ್ಕಡ ಮಾಡ್ತಾಯಿದ್ದೀನಿ ದಿಢೀರ್ ಬೇಗ ಆಗೋ ಅಂತ ಸ್ವೀಟು ನೋಡಿ ಹಾಲನ್ನ ಅರ್ಧ ಕುದಿಸ್ಕೊಂಡಿದ್ದೀನಿ ಲೀಟ್ರ್ ಹಾಲನ್ನ ಅರ್ಧ ಆಗೋ ಹಂಗೆ ಕುದಿಸ್ಕೊಂಡಿದ್ದೀನಿ ನೋಡಿ ಲೀಟ್ರ್ ಹಾಲು ಇವಾಗ ಒಂದು ನೂರೈವತ್ತು ಮಿಲಿ ಆಗಿದೆ ಇದಕ್ಕೆ ನಾನು ಬಾದಾಮ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಾದಾಮ್ ಪೌಡ್ರು ಬಾದಾಮಿ ಎಲ್ಲ ಹಾಕ್ಕೊಂಡು ನೋಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಸಕ್ಕರೆ ಹಾಕ್ತಾಯಿದ್ದೀನಿ ಮತ್ತು ಏಲಕ್ಕಿ ಏಲಕ್ಕಿ ಪುಡಿ ಬಾದಾಮ್ ಪೌಡ್ರಲ್ಲೇ ಇರುತ್ತೆ ಫ್ರೆಂಡ್ಸ್ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋದು ಇವಾಗ ಸಕ್ಕರೆ ಹಾಕಾಯಿತು ಮತ್ತೆ ಒಂದೆರಡು ಏಲಕ್ಕಿನೂ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ರಸ್ಕ್ ಇರುತ್ತಲ್ಲ ಅದನ್ನು ಹಾಕ್ಬಿಡೋದು ಅದು ತಿಕ್ಕಾಗಿದೆಯಲ್ಲ ಫ್ರೆಂಡ್ಸು ಮಿಲ್ಕು ಮಿಲ್ಕ್ ತಿಕ್ಕಾಗ್ತಾ ಬರ್ತಾ ಇದೆ ಇವಾಗ ನಮ್ಮ ಮನೇಲಿ ಇದ್ದರೆ ನೋಡಿ ಅದರಲ್ಲೇ ಶಾಹಿ ಟುಕ್ಡ ಸ್ವೀಟು ರೆಡಿ ಆಯಿತು ಸಿಂಪಲ್ಲಾಗಿ ಮನೇಲಿರೋದೇ ಇವಾಗ ಹಾಫ್ ಮಾಡಿಬಿಡಬೇಕು ಗ್ಯಾಸು ಇವಾಗ ಶಾಹಿ ಟುಕ್ಡಾ ಅಂತ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಪುರಿ ಹಿಟ್ಟು ಕಳ್ಸ್ಕೊಂಡಿದ್ನಲ್ಲ ಪುರಿ ಹೊತ್ತಿ ಈಗ ಪುರಿ ಮಾಡ್ಕೊತಾ ಇದ್ದೀನಿ ಇವಾಗ ಬೇಗ ಬೇಗ ಪುರಿ ಮಾಡಿಕೊಂಡು ಆಗಲೇ ನಿಮ್ಗೆ ತೋರಿಸಿದ್ನಲ್ಲ ಪುರಿ ಹಿಟ್ಟು ಕಲಿಸ್ಕೊಂಡಿರೋದು ಅದನ್ನೇ ಹೊತ್ತಿ ಪುರಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಪುರಿನೂ ರೆಡಿ ಆಯಿತು ಸಿಂಪಲ್ಲಾಗಿ ಈ ಥರ ಬೇಗ ಅರ್ಜೆಂಟಲ್ಲಿ ನಾವು ಮಾಡ್ಕೊಬೋದು ಫ್ರೆಂಡ್ಸ್ ಹಬ್ಬಗಳಲ್ಲಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ರಾಯ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಸೌತೆಕಾಯಿ ರಾಯ್ತಾ ಮಾಡ್ತಾಯಿದ್ದೀನಿ ಸೌತೆಕಾಯಿ ಹೆಚ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ನೋಡಿ ಸಾಲ್ಟ್ ಹಾಕ್ತಾಯಿದ್ದೀನಿ ಇದು ಸೌತೆಕಾಯಿ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಇವಾಗ ಜೀರಿಗೆ ಸಾಸಿವೆ ಒಂದು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಎಲ್ಲನೂ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ರಾಯ್ತ ರೆಡಿ ನೋಡಿ ಫ್ರೆಂಡ್ಸ್ ಈ ತಾಲಿ ಇವಾಗ ರೆಡಿ ಆಯಿತು ಹಬ್ಬದಲ್ಲಿ ದಿಢೀರಂತ ಬೇಗ ಮಾಡ್ಕೊಬೋದು ನೋಡಿ ಇದು ಚೆನ್ನಾಗಿ ಮಸಾಲ ಪುರಿ ಪ್ಲೇನ್ ಪಲಾವು ಒಂದು ಫ್ರೂಟು ಮತ್ತು ಇದು ಶಾಹಿ ಟುಕ್ಡಾ ಫ್ರೆಂಡ್ಸ್ ದಿಢೀರಂತ ಅಂತ ಬೇಗ ಆಗುವಂಥ ಶಾಹಿ ಟುಕಡ ಮತ್ತು ಮೊಸರು ಬಜ್ಜಿ ಸೌತೆಕಾಯಿ ಮೊಸರು ಬಜ್ಜಿ ನೋಡಿ ಫ್ರೆಂಡ್ಸ್ ಈ ತಾಲಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು